ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ಸ್ ಕ್ಯಾಂಪೇನ್ ಜೋರಾಗಿದೆ ಅಬ್ಬರ ಕೂಡ ಜೋರಾಗಿರುವುದು ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ಮತಯಾಚನೆಗೆ ಸ್ಟಾರ್ ಕ್ಯಾಂಪೇನ್ ಮುಂದಾಗಿರುವುದು ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂನಚ ಮತಯಾಚನೆಯನ್ನ ಮಾಡಿದ್ರು ಮನೆ ಮನೆಗೂ ತೆರಳಿ ಸುಧಾಕರ್ ಪರ ಭರ್ಜರಿಯಾದಂತಹ ಪ್ರಚಾರವನ್ನ ಮಾಡಿದ್ರು ಕಳೆದ ಎರಡು ಮೂರು ದಿನದಿಂದಲೂ ಕೂಡ ನಟಿ ಹರ್ಷಿಕಾ ಪೂನಚಾ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮತ ಪ್ರಚಾರವನ್ನ ಮಾಡಿದ್ರು ಇನ್ನು ರಾಜ್ ನ್ಯೂಸ್ ವರದಿಗಾರ ಅರುಣ್ ಕುಮಾರ್ ಅವರು ಹರ್ಷಿಕಾ ಪೂರ್ಣ ಪೂರ್ಣಚ ಜೊತೆಗೆ ನಡೆಸಿರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣಾ ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆ ಕಾವೇರಿ ಚಿಕ್ಕಬಳ್ಳಾಪುರದಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರು ಬಿಡುಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಜೊತೆಗೆ ಸ್ಯಾಂಡಲ್ವುಡ್ ನ ಕಿವಿನಂತೆ ಹೆಸರುವಾಗಿಸಿದ ಅರ್ಷಿಕಪ್ಪಣೇಶ್ವರ್ ನಮ್ಮ ಜೊತೆಗಿದ್ದಾರೆ ಅದು ಯಾವ ರೀತಿಯಾಗಿ ಕ್ಯಾನ್ವಸ್ ಮಾಡ್ತಾರೆ ಸುಧಾಕರ್ ಪರವಾಗಿ ಅನ್ನೋದ್ರ ಬಗ್ಗೆ ಹತ್ರನೇ ಕೇಳೋಣ ಮೇಡಮ್ ಇದು ಅದೇ ರೀತಿ ಅಂದ್ರೆ ಪ್ರತಿ ವರ್ಷವೂ ನೀವೇ ಬಂದು ಕ್ಯಾನ್ವಸ್ ಮಾಡಿದ್ರೆ ಒಂಥರ ತೌರ್ಮನೆ ಆಗಿಬಿಟ್ಟಿದೆ ಯಾಕೆ ಏನು ಮೇಡಮ್ ಹೌದು ಇದು ನನ್ನ ಮೂರನೇ ಸತಿ ನಾನು ಬರ್ತಾ ಬರ್ತಾಯಿರೋದು ಡಾಕ್ಟರ್ ಸುಧಾಕರ್ ಸರ್ಗೆ ಕ್ಯಾಂಪೇನ್ ಮಾಡೋಕ್ಕೆ ಖಂಡಿತ ಹೌದು ಅವ್ರ ಮನೆ ಎರಡನೇ ಮನೆ ಅಂತ ಹೇಳಿದರೆ ತಪ್ಪಾಗಲ್ಲ ಅಷ್ಟು ಪ್ರೀತಿ ಸಿಗ್ತಾ ಇದೆ ನನಗೆ ಜನರ ಕಡೆಯಿಂದ ಆ್ಯಂಡ್ ಮೂರು ಮೂರನೇ ಸತಿ ಬಂದಿದ್ದೀನಿ ಎರಡು ಸತಿ ಗೆದ್ ಗೆಲ್ಸಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಈ ಸಾರಿನೂ ತುಂಬ ಬಹುಮತದಿಂದ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಬಂದಿದ್ದೀವಿ ಅದೇ ಮೇಡಮ್ ಸುಡುವ ಬಿಸ್ಲನ್ನು ಕ್ಯಾಂಪೇನ್ ಮಾಡ್ತಿದ್ರ ಬಿಸ್ಲು ಅನ್ಸ್ಲಿಲ್ವಾ ಅಂದ್ರೆ ಅಂತ ಸುಧಾಕರ್ ಮೇಲೆ ಇರುವಂತ ಅಭಿಮಾನಕ್ಕೋಸ್ಕರ ಏನಾದ್ರು ಬಂದಿದ್ರ ಯಾಕೆ ಅಂತ ಖಂಡಿತ ತುಂಬಾ ಸುಡೋ ಬಿಸ್ಲು ನಾನು ಇಷ್ಟೊತ್ತು ಸ್ವಲ್ಪ ಕೂತ್ಕೊಂಡೆ ನೆರಳಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಖಂಡಿತ ತುಂಬಾ ತುಂಬಾ ಬಿಸಿಲು ಆದ್ರೆ ನೀವು ಹೇಳ್ದಂಗೆ ಸುಧಾಕರ್ ಸರ್ ಕೆಲಸ ಮಾಡಿದ್ದಾರೆ ತುಂಬ ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಿದ್ದಾರೆ ಒಂದು ಬೇರೆ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಆ ಒಂದು ಅವ್ರ ಮೇಲಿನ ಒಂದು ರೆಸ್ಪೆಕ್ಟ್ ಗೋಸ್ಕರ ಖಂಡಿತ ನಾವು ಇನ್ನಷ್ಟು ನಮ್ಮ ಕಡೆಯಿಂದ ಸುಸ್ತಾದರೂ ಕೂಡ ನಮಗೆ ಬಿಸಿಲು ಆಗದೆ ಹೋದರೂ ಕೂಡ ನಮ್ಮನ್ನ ಏನು ಹೇಳೋದು ವಿ ಪುಷ್ ಆರ್ ಲೆವೆಲ್ಸ್ ಇನ್ನೂ ಒಂದು ಸ್ವಲ್ಪ ಮಾಡೋಣ ನಮ್ಮ ಲಿಮಿಟ್ಸ್ನ ಪುಷ್ ಮಾಡಿ ಮಾಡ್ತಾ ಇದೀವಿ ನಾವು ಈಗ ಪ್ರತಿದಿನ ಹಳ್ಳಿಗೆ ಭೇಟಿ ಕೊಡ್ತಿದ್ರ ಹಳ್ಳಿ ಜನ ನಿಮ್ಮ ನೋಡಿ ಯಾವ ರೀತಿಯಾಗಿ ಸ್ಪಂದಿಸ್ತಿದ್ದಾರೆ ಅದೇ ರೀತಿಯಾಗಿ ಪಡ್ಡ ಎಕ್ಲು ನಿಮ್ಮ ನೋಡಿದ ತಕ್ಷಣ ಫೋಟೋಗೆ ಮುಗಿಬೀಳ್ತಾರೆ ಈ ಅನುಭವ ಯಾವ ರೀತಿ ಇದೆ ಮೇಡಮ್ ಚೆನ್ನಾಗಿದೆ ಅಂದರೆ ಎಲ್ಲ ಎಲ್ಲರ ಕಡೆಯಿಂದ ಪ್ರೀತಿ ಫೋಟೋಗಳಾಗಲಿ ಅದು ಇದ್ದೇ ಇದೆ ಅದು ಬಿಟ್ಟು ಜನಗಳು ಅವ್ರ ಮನೆಯಲ್ಲಿ ಊಟ ಕೊಡಿಸೋದಾಗಲಿ ತುಂಬ ಮನೆಗಳಲ್ಲಿ ನಾನು ಇವಾಗ ಬಂದಿದ್ದ ದಿನದಿಂದ ನಾನು ಇದ್ದಿದ್ದು ಹೋಟೆಲಲ್ಲಿ ಊಟ ಮಾಡಲೇ ಇಲ್ಲ ಪ್ರತಿದಿನ ಒಬ್ಬೊಬ್ರು ಮನೇಲಿ ಊಟ ಆಗ್ತಿದೆ ಒಂದು ಒಂದು ಕಡೆ ಮಟನ್ ಊಟ ಹಾಕ್ಸಿದ್ರು ಒಂದಿನ ವೆಜ್ ಊಟ ಹಾಕ್ಸಿದ್ರು ಒಂದಿನ ದಿನ ರಾತ್ರಿ ಏನಾದರೂ ಒಂದು ಒಂದೊಂದು ಊರಿಂದ ಊಟ ಬರುತ್ತೆ ಸೊ ತುಂಬ ಖುಷಿ ಆಗ್ತದೆ ನಾನು ಹೇಳ್ತಿದ್ದೀನಲ್ಲ ನಾನು ಮನೆ ಮಿಸ್ ಮಾಡ್ತಾ ಇಲ್ಲ ಅಷ್ಟು ಪ್ರೀತಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಸಿಗ್ತಾ ಇದ್ದೆ ಈಗ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಗೆಲುವು ಖಚಿತ ಅಂತ ನೀವು ಹೇಳ್ತಿದ್ದೀರಾ ಆದರೆ ಅದೇ ಎಷ್ಟು ಅಂತರಗಳಿಂದ ಗೆಲ್ಲೋ ನಿರೀಕ್ಷೆ ಅಂತ ನೀವು ಈಗ ಯಾವುದೇ ನಂಬರ್ ಹೇಳಿದ್ರೆ ಅದು ಓವರ್ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ ನಾನು ಓವರ್ ಕಾನ್ಫಿಡೆನ್ಸಲ್ಲಿ ಏನೂ ಹೇಳಲ್ಲ ಆದ್ರೆ ಗೆದ್ದೇ ಗೆಲ್ತಾರೆ ಅನ್ನೋವಂಥ ಒಂದು ಉತ್ಸಾಹ ನಮ್ಮಲ್ಲೆಲ್ಲ ಇದೆ ಯಾಕಂದ್ರೆ ಇದು ನಾನು ಒಬ್ಬಳಿಂದ ಆಗುವಂಥ ಕೆಲಸಗಳಲ್ಲ ಡಾಕ್ಟರ್ ಸುಧಾಕರ್ ಅವರು ಮಾಡಿರೋ ಕೆಲಸಗಳಿಂದ ಇಷ್ಟು ಜನ ಅವರು ಅವ್ರ ಜೊತೆ ನಿಂತಿದ್ದಾರೆ ನೀವು ನೋಡಿ ಯಾವತ್ತೇ ನಾವು ಕ್ಯಾಂಪೇನ್ ಮಾಡೋರು ಜನಸಾಗರ ನಮ್ಮ ಜೊತೆ ಇರ್ತಾರೆ ಏನಕ್ಕೆ ಅವ್ರ ಮೇಲಿರೋ ಪ್ರೀತಿಗೆ ಇವಾಗ ಈಗ ಕ್ಯಾನ್ವಸ್ ಮಾಡೋದಕ್ಕೆ ಬರೋ ಯಾರಾದರೂ ದುಡ್ಡು ಮಾಡ್ತಾರ ಇಲ್ಲ ಎಲ್ಲರೂ ಪ್ರೀತಿಯಿಂದ ಸ್ವ ಇಚ್ಛೆಯಿಂದ ಬರ್ತಾ ಇದ್ದಾರೆ ಸೊ ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂತ ಸೊ ಖಂಡಿತ ಹೌದು ಒಂದು ಬಹುಮತದಿಂದ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಎಷ್ಟು ಅಂತ ನಂಬರ್ಸ್ ಅಂತೂ ನನಗೆ ಗೊತ್ತಿಲ್ಲ ಆದ್ರೆ ಕಳೆದ ಬಾರಿಗಿಂತ ಹೆಚ್ಚು ಬಹುಮತದಿಂದ ಗೆದ್ದು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಮಾತುಗಳು ಚಿಕ್ಕಬಳ್ಳಾಪುರದ ಅರುಣ್ ಕುಮಾರ್